ಮೋಸಕ್ಕೆ ಹೇಳಿ ಗುಡ್ ಬೈ, ಮೋಸಕ್ಕೆ ಹೇಳಿ ಗುಡ್ ಬೈ. ಬ್ರೇಕ್ ನಂತರ ಮೋಸಕ್ಕೆ ಹೇಳಿ ಗುಡ್ ಬೈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಹಣಕಾಸು ತಜ್ಞರಾದ ಮೋಹನ್ ಅವರಿದ್ದಾರೆ. ಬ್ರೇಕ್ಗಿಂತ ಮುಂಚೆ ಅವರು ಮಾಡೋದಕ್ಕೆ ಹೊರಟಿರುವಂಥ ಈ 12 ಎಪಿಸೋಡ್ಗಳ ಅವೇರ್ನೆಸ್ ಪ್ರೋಗ್ರಾಮಿನ ಇಂಟ್ರಡಕ್ಷನನ್ನು ನಾವು ಕೊಡ್ತಾ ಇದ್ವಿ, ಯಾಕೆ ಈಗಿನ ಕಾಲದಲ್ಲಿ ಇದರ ಅವಶ್ಯಕತೆ ತುಂಬ ಇದೆ ಅಂತ. ಮೋಹನವರು, ಇದೇ ವಿಷಯದ ಬಗ್ಗೆ ಎಂ ಎನ್ ವೆಂಕಟಾಚಲಯ್ಯ ಅವರು, ನಿವೃತ್ತ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, 90 ಹರೆಯ ಅವರಿಗೆ ಆದರೆ ಯುವಕರಿಗೆ ಹೊಟ್ಟೆ ಕಿಚ್ಚಾಗುವಷ್ಟು ಸ್ಪಷ್ಟವಾದಂಥ ಚಿಂತನೆ ಇಟ್ಕೊಂಡಂಥವ್ರು, ಅವರು ಮಾತಾಡಿದ್ದಾರೆ, ಒಂದ್ಸಲ ನೋಡ್ಕೊಂಡು ಬರೋಣ ಅದನ್ನ. ಇದು ನನ್ನ ಅಭಿಪ್ರಾಯದಲ್ಲಿ ಅತ್ಯಂತ ಸೂಕ್ತವಾದ್ದು, ಅತ್ಯಂತ ಅಗತ್ಯವಾದ ಒಂದು ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಟು ಎಜುಕೇಟ್ ಪೀಪಲ್ ಆ್ಯಂಡ್ ಬೋತ್ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಆಸ್ ವೆಲ್ ಆಸ್ ದಿ ರಿಸ್ಕ್ ಇನ್ವಾಲ್ವ್ ಇನ್ ಕೇರ್ಲೆಸ್ ಟ್ರಾನ್ಸಾಕ್ಷನ್ಸ್. ದೇರ್ ಆರ್ ಸೋ ಮೆನಿ ಫ್ರಾಡ್ಸ್ ದಟ್ ಆರ್ ಗೋಯಿಂಗ್ ಅಬೌಟ್ ಎವ್ರಿ ಡೇ. ವಿ ರೀಡ್ ಇನ್ ಪೇಪರ್ಸ್ ಆ್ಯಂಡ್ ಮೆನಿ 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 ಟೈಮ್ಸ್ ದೇ ಆರ್ ನಾಟ್ ರಿಪೋರ್ಟೆಡ್ ಎಟ್ ಆಲ್. ದಿ ವಿಕ್ಟಿಮ್ಸ್ ಸಫರ್ ಸೈಲೆಂಟ್ಲಿ ಆ್ಯಂಡ್ ದಿ ಓನ್ಲಿ ರೆಮಿಡಿ ಈಸ್ ನಾಟ್ ಟು ಗೋ ಟು ಇನ್ವೆಸ್ಟಿಗೇಷನ್ ಆಫ್ಟರ್ ದಿ ಫ್ರಾಡ್ ಹಸ್ ಅಕರ್ಡ್. ಪ್ರಿವೆನ್ಷನ್ ಇಸ್ ದಿ ಬೆಸ್ಟ್ ಫಾರ್ಮ್ ಆಫ್ ಕ್ಯೂರ್, ದಿ ಓನ್ಲಿ ಕ್ಯೂರ್. ಪ್ರಿವೆನ್ಷನ್ ಇಸ್ ದಿ ಓನ್ಲಿ ಕ್ಯೂರ್ ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಯು ಫಾರ್ ವಾಟ್ ಯುವರ್ ವಾಟ್ ಯು ಹ್ಯಾವ್ ಆನ್ ಯುವರ್ ಮೈಂಡ್. ಫ್ರಾಡ್ಸ್ ಇನ್ ಪಬ್ಲಿಕ್ ಸೆಕ್ಟರ್, ಫ್ರಾಡ್ಸ್ ಇನ್ ಪ್ರೈವೇಟ್ ಸೆಕ್ಟರ್, ಐ ಮೀನ್ ಸಿಂಗ್ ಇನ್ಸ್ಟಿಟ್ಯೂಷನ್ಸ್, ಸ್ಕ್ಯಾಮ್ಸ್ ಆ್ಯಂಡ್ ಇನ್ ದಿ ಲೆವೆಲ್ ಆಫ್ ಇಂಡಿವಿಜುವಲ್ಸ್ ದೇ ಬಿಕಮ್ ವಿಕ್ಟಿಮ್ಸ್ ಆಫ್ ಚೀಟಿಂಗ್ ಆ್ಯಂಡ್ ಫ್ರಾಡ್. ಎಜುಕೇಟಿಂಗ್ ದೆಮ್ ಇನ್ ಪ್ರಾಪರ್ ಹೌ ಟು ಪ್ರೊಟೆಕ್ಟ್ ದೆಮ್ಸೆಲ್ಸ್, ನಾಟ್ ಟು ಬಿ ಟೆಂಪ್ಟೆಡ್ ಬೈ ಗ್ಲಿಟ್ರಿಂಗ್ ವರ್ಡ್ಸ್ ಆಫ್ ಪೀಪಲ್ ಆ್ಯಂಡ್ ಹೌ ಟು ಎಕ್ಸಾಮಿನ್ ದಿ ವ್ಯಾಲಿಡಿಟಿ ಆಫ್ ಎ ಟ್ರಾನ್ಸಾಕ್ಷನ್, ಹೌ ಟು ಜಡ್ಜ್ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್. ದಿಸ್ ರಿಕ್ವೈರ್ಸ್ ಎಜುಕೇಷನ್. ಎನಿಬಡಿ ಕ್ಯಾನ್ ಬಿ ಟೆಂಪ್ಟೆಡ್ ಬೈ ಅನ್ ಆಫರ್, ದೇ ಹೌ ಟು ರೆಸಿಸ್ಟ್ ಇಟ್. ಸಡನ್ಲಿ ದೇ ಮಸ್ಟ್ ರಿಮೆಂಬರ್ ದಿಸ್ ದೇರ್ ಇಸ್ ಎ ಪಾಸಿಬಿಲಿಟಿ ದಿಸ್ ಇಸ್ ಎ ಫ್ರಾಡ್ ಅಗೈನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಹ್ಯಾವ್ ಸೀನ್ ಹಂಡ್ರೆಡ್ಸ್ ಆಫ್ ಪೀಪಲ್ ಹೂ ಹ್ಯಾವ್ ಬಿಕಮ್ ವಿಕ್ಟಿಮ್ಸ್ ಆಫ್ ದಿಸ್, ಹೂ ಆರ್ ಹೆಲ್ಪ್ಲೆಸ್ ಆ್ಯಂಡ್ ಎನಿ ಎಲಾಬ್ರೇಟ್ ಇನ್ವೆಸ್ಟಿಗೇಷನ್ ಇಸ್ ಓನ್ಲಿ ಎ ಫರ್ದರ್ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಅವರ್ ಪಬ್ಲಿಕ್ ಅಕೌಂಟಬಿಲಿಟಿ ಸಿಸ್ಟಮ್ಸ್ ಆರ್ ನಾಟ್ ಸ್ಟ್ರಾಂಗ್, ದೇ ಆರ್ ವೆರಿ ವೀಕ್. ಈವನ್ ಇಫ್ ದೇ ಆರ್ ಸಿಸ್ಟಮಿಕಲಿ ಸ್ಟ್ರಾಂಗ್, ದೋಸ್ ಹೂ ಆಪರೇಟ್ ದೆಮ್ ಆರ್ ವೀಕ್ ಆ್ಯಂಡ್ ನಾಟ್ ಆಲ್ವೇಸ್ ರೈಚಿಯಸ್. ದೇರ್ಫೋರ್ ದಿಸ್ ಎಜುಕೇಷನ್ ಹೌ ಟು ಪ್ರಿವೆಂಟ್, ದಿ ಪ್ರಿವೆನ್ಷನ್ ಈಸ್ ಪರ್ಹ್ಯಾಪ್ಸ್ ದಿ ಓನ್ಲಿ ಕ್ಯೂರ್. ಮೋಸದ ಪ್ರಕರಣಗಳು ಮುಕ್ಕಾಲು ಪಾಲು ಬಹುಶಃ ನಿಮ್ಮಿಂದನೇ ಆಗ್ತದೆ, ನಿಮ್ಮ ಒಪ್ಪಿಗೆಯಿಂದಾನೇ ಆಗ್ತಕ್ಕಂಥದ್ದು. ಆದ್ದರಿಂದ ಮೋಸಕ್ಕೆ ಹೇಳಿ ಗುಡ್ ಬೈ. ಎಸ್ ಮೋಹನ್ ಅವರು, ವೆಂಕಟಾಚಲಯ್ಯನವರು ಹೇಳ್ತಾ ಇದ್ದ ಹಾಗೆ ತುಂಬ ಅವಶ್ಯಕತೆ ಇರುವಂತಹ ಕಾರ್ಯಕ್ರಮ ಇದು. ದುಡ್ಡು ಕಳ್ಕೊಂಡ ಮೇಲೆ ಬಾಯಿ ಬಡ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ, ಕಳ್ಕೊಳ್ಳೋದ್ರಿಂದ ನಿಮ್ಮನ್ನು ನೀವು ಬಚಾವ್ ಮಾಡ್ಕೋಬೇಕು ಅನ್ನೋದ್ರ ಇಂಪಾರ್ಟೆನ್ಸನ್ನು ಹೇಳ್ತಾ ಇದ್ರು. ನೀವು ಒಳ್ಳೆ ವಿಷಯ ಹೇಳಿದ್ರಿ ವೆಂಕಟಾಚಲಯ್ಯ ಅವ್ರ ಬಗ್ಗೆ. ಅವರು ಹೀ ಈಸ್ ಲೈಕ್ ಅ ವಾಕಿಂಗ್ ಆ್ಯಂಡ್ ಟಾಕಿಂಗ್ ಯೋಗಿ. ಇವತ್ತು ಯಾರಾದರೂ ನೀವು ಒಂದು ಸಬ್ಜೆಕ್ಟ್ ಮ್ಯಾಟರಲ್ಲಿ ಕೂಡ ಜೀವನ ಶೈಲಿನಲ್ಲಿ ಕೂಡ 90 ವರ್ಷ ಬದುಕೋದೇ ದೊಡ್ಡ ವಿಷಯ. ಸೊ ಅವರು ಒಳ್ಳೆ ತುಂಬ ಒಳ್ಳೆಯ ವಿಷಯ ಹೇಳಿದ್ರು. ಅಂದರೆ 12 ಎಪಿಸೋಡಲ್ಲಿ ಯಾವುದು ನಿಮಗೆ ತುಂಬ ಮುಖ್ಯ ಅಂದರೆ ಅವ್ರು ಹೇಳಿದ್ರು ಪ್ರತಿಯೊಂದು ಮುಖ್ಯ ಅಂತ. ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಈ ಒಂದು ಎಲ್ಲನೂ ಒಟ್ಟಿಗೆ ಹಾಕಿದ್ದೀರ 12 ವಿಷಯಗಳನ್ನು, ಪ್ರತಿಯೊಂದನ್ನು ಡೀಟೇಲ್ ಆಗಿ ಇದ್ರ ಬಗ್ಗೆ ನೀವು ಹೇಳ್ತಿದ್ದೀರಾ ಅಂದರೆ ಭಾಳ ಖುಷಿ ಆಯಿತು ಅಂತ ಹೇಳಿದ್ರು ನನ್ನ ಭೇಟಿ ಮಾಡಿದಾಗ. ಇನ್ನೊಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಈ ರೀತಿಯಾಗಿ ಮೋಸ ಹೋದಂಥವರು ಕೆಲವರು ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ, ಮೋಸ ಹೋದ ನಂತರ ಅದಕ್ಕೆ ಏನಾದರೂ ಮಾಡಬಹುದಾ, ಮೋಹನ್ ಅವರು ಏನು ಹೇಳ್ತಾರೆ ನೋಡೋಣ ಬ್ರೇಕ್ ಆದಮೇಲೆ. ಮೋಸಕ್ಕೆ ಹೇಳಿ ಗುಡ್ ಬೈ, ಮೋಸಕ್ಕೆ ಹೇಳಿ ಗುಡ್ ಬೈ.